ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಮಕ್ಕದ ಮದ್ಯದ ಅಂಗಡಿಗಳಲ್ಲಿ ಮದ್ಯಪಾನಿಗಳ ಗುಂಪು ಸೇರಿತ್ತು. ಮದ್ಯದ ರಸ ಹೀರಿ ಅದು ಮತ್ತಿಗೇರುವವರೆಗೆ ನಡೆಯುವ ಗುಲ್ಲು ಗುದ್ದಲ ವ್ಯಾಪಿಸಿತ್ತು. ಹಗಲಿಗಿಂತ ಹೆಚ್ಚು ರಾತ್ರಿ ಜನ ಸೇರುತ್ತಿದ್ದರು. ಹಲವು ಪವಿತ್ರ ಚಾರೆಯವರು ರಾತ್ರಿ ಹೊತ್ತು ಅಲ್ಲಿ ಪ್ರತ್ಯಕ್ಷರಾಗುತ್ತಿದ್ದರು. ಬಡವ ಬಲ್ಲಿದನೆಂಬ ಭೇದವಿಲ್ಲದೆ, ಹಿರಿಯ ಕಿರಿಯ ಎಂಬ ವ್ಯತ್ಯಾಸವಿಲ್ಲದೆ ಮದ್ಯದಂಗಡಿಯ ಬಾಗಿಲು ತೆರೆಯುವುದನ್ನು ಕಾದಿರುತ್ತಿದ್ದರು. ಆದರೆ ಮಕ್ಕದ ಓರ್ವ ಯುವಕನು ಎಂದೂ ಅಲ್ಲಿ ಕಾಲಿರಿಸಲಿಲ್ಲ. ಕುಡುಕರ ಲೋಕದಲ್ಲಿ ವಾಸಿಸುವ ಪ್ರವಾದಿ ಮೊಹಮ್ಮದ್ ರವರು ಅದರಿಂದ ಸದಾ ದೂರವಿರುತ್ತಿದ್ದರು. ಪ್ರತಿ ಮನೆಯಲ್ಲೂ ಮದ್ಯದ ಬಟ್ಟಿ ಇಳಿಸಿದರು. ಇವರು ನಮ್ಮ ಪ್ರವಾದಿಯವರು ಮಾತ್ರ ಅದರಿಂದ ಪೂರ್ಣ ಮುಕ್ತವಾಗಿದ್ದರು. ವೇಶ್ಯವಾಟಿಕೆಗಳು ಮಕ್ಕಾ ನಗರದಲ್ಲಿ ಸರ್ವಾಲಂಕೃತವಾಗಿ ಮರೆಯುತ್ತಿತ್ತು. ದಾಸಿಯರು ಮತ್ತು ವಿಧವೆಯರು ಸರ್ವ ಸೌಂದರ್ಯ ಸಾಧನರು ಭೂಷಿತರಾಗಿ ಜನರನ್ನು ಆಕರ್ಷಿಸುತ್ತಿದ್ದರು. ಜನರು ಈ ಪಾಪ ಕೂಪಕ್ಕೆ ಬಿದ್ದು ಹೊರಬರುವುದಾಗಿ ಅವರಿಗೆ ಅದರ ಬಗ್ಗೆ ಲಜ್ಜೆಯಾಗಲಿ ಪಶ್ಚಾತ್ತಾಪವಾಗಲಿ ಉಂಟಾಗುತ್ತಿರಲಿಲ್ಲ. ಬಡವ ಬಲ್ಲಿದನೆಂಬ ಭೇದವಿಲ್ಲದೆ ಮಾನವನ್ನು ಕಳೆದುಕೊಂಡಿದ್ದರು. ಅಲ್ಲಿ ಬಂದು ಹೆಮ್ಮೆಯಿಂದ ಬೀಗುತ್ತಿದ್ದರು. ಇದೊಂದು ವ್ಯಾಪಾರ. ಮನುಷ್ಯ ದೇಹವು ಇಲ್ಲಿ ಮಾರಾಟದ ಸರಕು ಆಗಿತ್ತು. ಕೆಲವರು ಮಾರುತ್ತಿದ್ದರು, ಕೆಲವರು ಖರೀದಿಸುತ್ತಿದ್ದರು. ಇದರಲ್ಲಿ ಯಾರಿಗೂ ಪಾಪ ಪ್ರಜ್ಞೆಗಳನ್ನು ಮೂಡುತ್ತಿರಲಿಲ್ಲ. ಇಲ್ಲಿ ಮಧ್ಯವಯಸ್ಕರು ಶಿರಬಾಗುತ್ತಾರೆ, ಯುವಕರು ಕಾಲು ಜಾರುತ್ತಾರೆ. ದಳ್ಳಾಲಿಗಳ ವ್ಯಾಪಾರವು ಚೆನ್ನಾಗಿ ಕುದುರುತ್ತಿತ್ತು. ನಗರದ ಮೂಲೆ ಮೂಲೆಗಳಲ್ಲೂ ಅವರು ತಮ್ಮ ಕೇಂದ್ರಗಳನ್ನು ಸ್ಥಾಪಿಸಿದ್ದರು. ಅವರು ನಗರದ ಎಲ್ಲ ಯುವಕರನ್ನು ಅವರ ಹೆಸರು ಸಹಿತ ಬಲ್ಲರು. ಆದರೆ ಒಬ್ಬ ಯುವಕನಿದ್ದಾನೆ, ಅವನೆಂದೂ ಆ ಕಡೆಗೆ ತಿರುಗಿ ನೋಡಿದವನಲ್ಲ, ಆ ದಾರಿಯಲ್ಲಿ ಹೆಜ್ಜೆ ಇಟ್ಟವನಲ್ಲ. ಪಾಪದ ಪೇಟೆಯಲ್ಲೂ ತಮ್ಮ ಮಾನದ ಪಾವಿತ್ರ್ಯವನ್ನು ಪೂರ್ಣವಾಗಿ ಕಾಪಾಡಿಕೊಂಡಿರುವ ಈ ಯುವಕ ಆಗಿದ್ದಾನೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಜೂಜಿನ ಕಟ್ಟೆಯು ಮಕ್ಕಾದಲ್ಲಿ ಸದಾ ಗಿಜಿಗುಟ್ಟುತ್ತಿತ್ತು. ಜೂಜಾಟಗಾರರ ತಂಡವೇ ತಂಡಕ್ಕೆ ಅಲ್ಲಿ ಬಂದು ಬರುತ್ತಿತ್ತು. ಹಗಲು ರಾತ್ರಿ ಎನ್ನದೆ ಆಡುತ್ತಲೇ ಕಳೆಯುವವರಿದ್ದರು. ಭತ್ತ ಕಟ್ಟಿಕೊಂಡು ಬೊಬ್ಬೆ ಹಾಕುತ್ತಿದ್ದರು. ಗಲಭೆ ಗದ್ದಲ ಸದಾ ಜಾರಿಯಲ್ಲಿರುತ್ತಿತ್ತು. ಇಲ್ಲಿಯೂ ಪ್ರಾಯದ ಮಿತಿ ಇರಲಿಲ್ಲ. ಮತ್ತು ಮುದುಕರನ್ನು ಕೂಡ ಈ ಚಪಲ ಇಲ್ಲಿಗೆ ಎಳೆದು ತರುತ್ತಿತ್ತು. ಜೂಜಾಟವು ಅರಬರಿಗೆ ಪಂಚಪ್ರಾಣವಾಗಿತ್ತು. ಅಲ್ಲಲ್ಲಿ ಅದರ ಕೇಂದ್ರಗಳು ಸ್ಥಾಪಿಸಲ್ಪಟ್ಟಿತ್ತು. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದರ ಗಂಧ ಗಾಳಿಯು ಸೋಂಕಿರಲಿಲ್ಲ. ಪೇಟೆಯಲ್ಲಿ ತರತರದ ಹಗರಣಗಳು ಜನ್ಮ ತಾಳುತ್ತಿತ್ತು. ಆದರೆ ಪ್ರವಾದಿಯವರಿಗೆ ಅದರ ಗೂಡವೇ ಇರಲಿಲ್ಲ. ಬೀದಿ ಕೇರಿಗಳಲ್ಲಿ ಪ್ರೀತಿ ಪ್ರೇಮದ ಅನೇಕ ಪ್ರಕರಣಗಳು ನಡೆಯುತ್ತಿರುತ್ತಿತ್ತು. ಸುಂದರ ಯುವತಿಯರು ಮನಮೋಹಕ ಉಡುಪುಗಳಲ್ಲಿ ಯುವಕರನ್ನು ಆಕರ್ಷಿಸುತ್ತಿದ್ದರು. ಹಲವರು ಈ ರೀತಿಯ ವೀಕ್ಷಣೆಯಲ್ಲೇ ದಿನ ಕಳೆಯುತ್ತಿದ್ದರು. ಶೈತಾನನು ತನ್ನ ಜಾಲವನ್ನು ಹರಡಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ಅಪೂರ್ವ ಆಕರ್ಷಣೆ. ಯುವಕ ಯುವತಿಯರು ಕಾಲು ಜಾರಿದರೆ ಅದರಲ್ಲಿ ಅವರಿಗೆ ಸಂತೋಷವೇ. ಪ್ರತಿಯೊಬ್ಬ ಸುಂದರಿಯನ್ನು ಮಾವನ ಮಗಳು ಎಂದೇ ಕರೆಯುತ್ತಿದ್ದರು. ಆದರೆ ಪ್ರೇಮ ಕಾಮಗಳ ಈ ಜಂಜಾಟದಲ್ಲಿ ಪ್ರವಾದಿಯವರು ಎಂದೂ ಬೀಳಲಿಲ್ಲ. ಅವರ ಕಣ್ಣು ಎಂದೂ ಪರಸ್ತ್ರೀಯ ಕಡೆಗೆ ವಾಲಲಿಲ್ಲ. ಅವರ ಕಿವಿ ಎಂದೂ ಪ್ರೇಮಕತೆ ಪ್ರೇಮಗೀತೆಯೆಲ್ಲ ಆಲಿಸಲಿಲ್ಲ. ಅವರ ಬಾಯಿಯಿಂದ ಅಶ್ಲೀಲ ಮಾತು ಎಂದು ಹೊರಡುತ್ತಿರಲಿಲ್ಲ. 20 ಹರೆಯದಲ್ಲಿದ್ದರೂ ಅವರು ಈ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಿಕೊಂಡಿದ್ದರು. ಮಾತ್ರವಲ್ಲ, ಅವುಗಳ ಯೋಚನೆಯಿಂದಲೂ ಅವರ ಮನಸ್ಸು ಮುಕ್ತವಾಗಿತ್ತು.